ನಮಸ್ಕಾರ ವೀಕ್ಷಕರೇ, ತಮ್ಮಲೆಯ ಕೃಷಮರ್ಸಿಂದ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾದ ಕರ್ಜಿಕಾಯಿ ಮಾಡೋ ವಿಧಾನನ ನೋಡೋಣ. ಬನ್ನಿ, ಇದಕ್ಕೆ ಬೇಕಾಗಿರೋ ಪದಾರ್ಥ ಮಾಡೋ ವಿಧಾನ ನೋಡ್ತಾ ಹೋಗೋಣ. ಈಗ ಮೊದಲು ಒಂದು ಬೌಲಷ್ಟು ನಾನು ತುರಿದಿರೋ ಅಂಥ ಒಣಕೊಬ್ಬರಿ ತೊಗೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಇದನ್ನು ಒಂದು ಸ್ವಲ್ಪ ಡ್ರೈ ಆಗಿ ರುಬ್ಕೋಬೇಕಾಗುತ್ತೆ. ನೀರು ಹಾಕಿದೆ ಈ ರೀತಿ ನೋಡಿ, ಈ ರೀತಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಅದನ್ನು. ಈಗ ಇದು ಡ್ರೈ ಆಗಿ ರುಬ್ಕೊಂಡಿರೋವಂಥ ಒಣಕೊಬ್ಬರಿನ ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ. ಈ ಒಣಕೊಬ್ಬರಿನ ಮೇಲುಗಡೆ ಇರೋ ಕಪ್ಪು ಭಾಗನ ತುರಿದು ತೆಗೆದುಬಿಟ್ಟು ಬಿಳಿ ಭಾಗನ ಮಾತ್ರ ನಾನು ರುಬ್ಕೊಂಡಿದ್ದೀನಿ. ಅದೇ ಒಂದು ಬೌಲ್ಗೆ ಏನು ಒಣಕೊಬ್ಬರಿ ತೊಗೊಂಡಿದ್ವಿ ಅದೇ ಬೌಲಲ್ಲಿ ಒಂದು ಕಪ್ಪಷ್ಟು ಸಕ್ಕರೆ ಕೂಡ ಪೌಡ್ರು ಮಾಡಿ ಮಿಕ್ಸಿಲಿ ಪೌಡ್ರು ಮಾಡಿ ಹಾಕೋತಾ ಇದ್ದೀನಿ. ಅದಕ್ಕೇ ಈಗ ಇದಕ್ಕೆ ಒಂದು ಪ್ಯಾನಲ್ಲಿ ಸ್ವಲ್ಪ ಗಸಗಸೆ ಒಂದು 3-4 ಟೀಸ್ಪೂನಷ್ಟು ಗಸಗಸೆನ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಅದು ಸ್ವಲ್ಪ ಘಮ ಬರುತ್ತೆ, ಗಸಗಸೆ ಘಮ ಅಲ್ಲಿಗಂಟ ಹುರ್ಕೋಬೇಕಾಗುತ್ತೆ. ಹುರಿದಿರೋ ಗಸಗಸೆ ಕೂಡ ಆ ಮಿಶ್ರಣಕ್ಕೆ ಹಾಕೋತಾ ಇದ್ದೀನಿ. ಏನು ಒಣಕೊಬ್ಬರಿ ಸಕ್ಕರೆ ಪುಡಿ ಹಾಕ್ಕೊಂಡಿದ್ವಲ್ಲ ಅದೇ ಇದಕ್ಕೆ. ಈಗ ಅದೇ ಪ್ಯಾನ್ಗೆ ಒಂದು 3-4 ಟೀಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಸಣ್ಣ ಸಣ್ಣಗೆ ಹೆಚ್ಚಿರೋವಂಥ ಗೋಡಂಬಿ ಚೂರುಗಳನ್ನ ಹಾಕೋತಾ ಇದ್ದೀನಿ. ಇದು ತುಪ್ಪದಲ್ಲಿ ಹುರ್ಕೋಬೇಕಾಗುತ್ತೆ ಈ ಗೋಡಂಬಿ ಚೂರುಗಳನ್ನ ಕೂಡ. ಸ್ವಲ್ಪ ಕಂದು ಬಣ್ಣ ಬರುತ್ತೆ ನೋಡಿ, ಅಲ್ಲಿಗಂಟ ಹುರ್ಕೊಳ್ಳೋಣ ಇದನ್ನು ಗೋಡಂಬಿನ. ಈಗ ಅದು ಕೂಡ ಆ ಮಿಶ್ರಣಕ್ಕೆ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಇದಕ್ಕೆ ಇನ್ನೊಂದೆರಡು ಟೀಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಒಣ ದ್ರಾಕ್ಷಿ ಇದೆಯಲ್ಲ ಆ ದ್ರಾಕ್ಷಿ ಕೂಡ ಹಾಕ್ಕೊಂಡು ಹುರ್ಕೋಬೇಕಾಗತ್ತೆ. ಅದು ಕೂಡ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಅದೇ ಪ್ಯಾನಲ್ಲಿ ಚಿರೋಟಿ ರವೆ ಇದೆ ನೋಡಿ, ಅದೊಂದು ಚಿಕ್ಕ ಕಪ್ಪಷ್ಟು ಒಂದು 150 ಗ್ರಾಮ್ ಅಷ್ಟು ರವೆನ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಆ ಹುರಿದಿರೋಂಥ ಚಿರೋಟಿ ರವೆ ಕೂಡ ಅದಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದು ನಾವು ಕರ್ಜಿಕಾಯಿ ಇದೆಯಲ್ಲ, ಕರ್ಜಿಕಾಯಿ ಮೈದಾ ಹಿಟ್ಟು ಮಾಡ್ತೀವಲ್ಲ, ಆ ಮೈದಾ ಹಿಟ್ಟಿನ ಒಳಗಡೆ ಫಿಲ್ ಮಾಡ್ತೀವಲ್ವಾ, ಒಳಗಡೆ ಫಿಲ್ ಮಾಡೋವಂಥ ಹೂರ್ಣ ಇದು. ಫಸ್ಟ್ ಇದನ್ನು ಹೂರ್ಣನ ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಒಣಕೊಬ್ಬರಿ, ಸಕ್ಕರೆ ಪುಡಿ, ದ್ರಾಕ್ಷಿ, ಗೋಡಂಬಿ, ಗಸಗಸೆ ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿರೋಂಥ ಹೂರ್ಣ. ಈಗ ಬನ್ನಿ, ಈಗ ಮೊದಲು ಇವಾಗ ಹಿಟ್ಟನ್ನ ಕಲಸ್ಕೊಳ್ಳೋಣ. ಮೈದಾ ಹಿಟ್ಟು ತೊಗೊಂಡಿದ್ದೀನಿ, ಒಂದು 1/2 ಕೆಜಿ ಮೈದಾ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅಡುಗೆ ಸೋಡಾ ಹಾಕ್ಕೊಂಡಿದ್ದೀನಿ. ಈಗ ಒಂದು ಕಪ್ಪಲ್ಲಿ ತುಪ್ಪ ಹಾಕೋತಾ ಇದ್ದೀನಿ, ಅರ್ಜಿ ತುಪ್ಪ ಇದು. ಈ ಅರ್ಜಿ ತುಪ್ಪನ ಸ್ವಲ್ಪ ಬಿಸಿ ಮಾಡ್ಕೋತಾ ಇದ್ದೀನಿ. ಇದು ಗೋಲ್ಡ್ ವಿನ್ನರ್ ಅವ್ರದ್ದು ಅರ್ಜಿ ತುಪ್ಪ, ವನಸ್ಪತಿ ಅಂತೀವಲ್ಲ ಅದು. ಇದಕ್ಕೇ ಒಂದು 3-4 ಟೇಬಲ್ ಸ್ಪೂನಷ್ಟು ಹಸುವಿನ ತುಪ್ಪ ಕೂಡ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ನಾವು ಏನು ಮೈದಾ ಹಿಟ್ಟು ತೊಗೊಂಡಿದ್ವಲ್ಲ ಆ ಮೈದಾ ಹಿಟ್ಟಿಗೆ ಇದನ್ನು ಹಾಕೋಬೇಕಾಗತ್ತೆ ಬಿಸಿ ಮಾಡಿಕೊಂಡು. ಯಾಕೆಂದರೆ ಅದು ಕ್ರಿಸ್ಪಿನೆಸ್ ಬರುತ್ತೆ, ಕರ್ಜಿಕಾಯಿ ಕ್ರಿಸ್ಪಿನೆಸ್ ಬರೋಕ್ಕೋಸ್ಕರ ಈ ರೀತಿ ಮಾಡ್ಕೋಬೇಕಾಗತ್ತೆ. ಈ ಬಿಸಿ ಮಾಡ್ಕೊಂಡಿರೋಂಥ ತುಪ್ಪನ ನಾನು ಮೈದಾ ಹಿಟ್ಟಿಗೆ ಹಾಕ್ಕೊಂಡು ಕಲಸ್ಕೋತಾ ಇದ್ದೀನಿ ನೋಡಿ. ಇದನ್ನು ಮೈದಾ ಹಿಟ್ಟು ಹಾಕ್ಕೊಂಡು ಕಲಸ್ಕೊಂಡಿದ್ದೀನಿ. ಈಗ ಅದಕ್ಕೇ ಸ್ವಲ್ಪ ಸ್ವಲ್ಪ ನೀರು ಕೂಡ ಹಾಕ್ಕೊಂಡು ಕಲಸ್ಕೋಬೇಕಾಗತ್ತೆ. ನಾವು ಏನು ಪುರಿ ಹಿಟ್ಟು ಅದಕ್ಕೆ ಕಲಸ್ಕೋಬೇಕಾಗತ್ತೆ, ಇದನ್ನು ಸ್ವಲ್ಪ ಗಟ್ಟಿನೇ ಇರಲಿ ಹಿಟ್ಟು, ತುಂಬ ತೆಳುವಾಗಿ ಕಲಸ್ಕೊಳಕ್ಕೆ ಹೋಗಬೇಡಿ. ನೀವು ಫಸ್ಟ್ ಈ ಮೈದಾ ಹಿಟ್ಟನ್ನ ಕಲಸಿ ಇಟ್ಬಿಟ್ಟು ನೆನೆಯಕ್ಕೆ ಇಡಬೇಕಾಗತ್ತೆ. ಒಂದು 10-20 ನಿಮಿಷ ಮೈದಾ ಹಿಟ್ಟನ್ನ
ನೆನೆಸ್ಬೇಕಾಗತ್ತೆ. ಫಸ್ಟು ನೀವು ಹಿಟ್ಟನ್ನ ಕಲಸಿಟ್ಬಿಟ್ಟು ಆಮೇಲೆ ನೀವು ಹೂರಣ ತಯಾರಿ ಮಾಡ್ಕೋಬೋದು. ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಕಲಸ್ಬೇಕಾಗುತ್ತೆ, ಇಲ್ಲಾಂದರೆ ಒಟ್ಟಿಗೆ ನೀರು ಹಾಕ್ಬಿಟ್ರೆ ತೆಳುಗಾಗೋ ಚಾನ್ಸಸ್ ಇರೋದ್ರಿಂದ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ರೀತಿ ಕಲಿಸ್ಕೊಳ್ಳಿ. ಹಿಟ್ಟು ನಾದಬೇಕಾಗತ್ತೆ, ತುಂಬ ನಾದಷ್ಟು ತುಂಬ ಚೆನ್ನಾಗಿ ಬರುತ್ತೆ. ಮೇಲುಗಡೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಕಲಸ್ಕೋಬೇಕಾಗತ್ತೆ ಕೊನೆಯಲ್ಲಿ. ನೋಡಿ ಈ ರೀತಿ ನಾದ್ಕೋಬೇಕಾಗತ್ತೆ. ಇದಾಗಿದೆ ನೋಡಿ. ಈಗ ಇದನ್ನು ಒಂದು 10-20 ನಿಮಿಷ ಒಂದು ತಟ್ಟೆ ಮುಚ್ಚಿ ಇಟ್ಬಿಡೋಣ. ಒಂದು 10-20 ನಿಮಿಷ ಆದಮೇಲೆ ಹಿಟ್ಟನ್ನು ತೊಗೊಂಡು ನಾವು ಪೂರಿ ಲಟ್ಟಿಸ್ತೀವಲ್ಲ, ಒಂದು ಚಪಾತಿ ಹಿಟ್ಟನ್ನ ಆಡಿಸ್ತೀವಲ್ಲ, ಅದಕ್ಕೆ ನಾವು ಇದನ್ನು ಲಟ್ಟಿಸ್ಕೋಬೇಕಾಗತ್ತೆ. ಚಪಾತಿ ಹಟ್ಟ ಅದಕ್ಕೆ ನಾವು ತೊಗೊಂಡು ಹಿಟ್ಟನ್ನು ಒಂದು ಹಾಳೆ ಈ ರೀತಿ ತುಂಬ ಅಗ್ಗಲವಾಗಿ ನಾವು ಇದನ್ನು ಲಟ್ಟಿಸ್ಕೋಬೇಕಾಗತ್ತೆ. ನೀವು ಏನು ಚಪಾತಿ ಹಿಟ್ಟನ್ನ ಲಟ್ಟಿಸ್ತೀರಾ ಆ ರೀತಿ ಅಷ್ಟು ಅಗ್ಗಲವಾಗಿ ಹಿಟ್ಟನ್ನ ಲಟ್ಟಿಸ್ಕೊಂಡು ತುಂಬ ತೆಳ್ಳಗೂ ಲಟ್ಟಿಸ್ಕೊಳಕ್ಕೆ ಹೋಗಬೇಡಿ, ಮೀಡಿಯಮ್ ಆಗಿರಲಿ. ಈಗ ಲಟ್ಟಿಸಿರೋ ಚಪಾತಿ ಹಿಟ್ಟು ಥರ ಏನು ಲಟ್ಟಿಸ್ತೀವಲ್ಲ ಆ ಹಿಟ್ಟಿಗೆ ನಾವು ಒಂದು ಮುಚ್ಚಳ ತೊಗೊಂಡು ನಿಮಗೆ ಆ ಕರ್ಜಿಕಾಯಿ ಎಷ್ಟು ಆಕಾರ ಎಷ್ಟು ಬೇಕೋ ಅಷ್ಟಕ್ಕೆ ಈ ರೀತಿ ಮುಚ್ಚಳ ತೊಗೊಂಡು ಈ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ, ಈ ರೀತಿ ಶೇಪ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಶೇಪ್ ಮಾಡಿಕೊಂಡು ನಾವು ಏನು ಕರ್ಜಿಕಾಯಿದು ಮೋಲ್ಡಿಂಗ್ ಇದೆ ನೋಡಿ ಈ ರೀತಿ, ಆ ಮೋಲ್ಡಿಂಗಿಗೆ ಆ ಹಿಟ್ಟನ್ನ ಹಾಕ್ಕೊಂಡು ನಾವು ಒಳಗಡೆ ಫಿಲ್ ಮಾಡ್ಕೋಬೇಕಾಗತ್ತೆ. ಆ ಹಿಟ್ಟು ಫುಲ್ ಫಿಲ್ ಆಗಬೇಕು ಆ ಮೋಲ್ಡಿಂಗ್ಗೆ. ಇಲ್ಲಿ ಸ್ವಲ್ಪ ಚಿಕ್ಕದಾಗಿದೆ, ಇನ್ನು ಸ್ವಲ್ಪ ಲಟ್ಟಿಸ್ಕೊಂಡು ಆ ಫಿಲ್ಲಿಂಗ್ ಆ ಮೋಲ್ಡಿಗೆ ಫಿಲ್ ಆಗಬೇಕಾಗತ್ತೆ ಹಿಟ್ಟು. ಅದಕ್ಕೋಸ್ಕರ ಪುನಃ ನಾನು ಲಟ್ಟಿಸ್ಕೊತಾ ಇದ್ದೀನಿ. ನೋಡಿ ಈ ರೀತಿ ಫುಲ್ ಫಿಲ್ ಆಗಬೇಕಾಗತ್ತೆ ಮೋಲ್ಡ್ಗೆ. ಈಗ ಫಿಲ್ ಆಗಿದೆ, ಈಗ ಇದಕ್ಕೆ ನಾವು ಏನು ನಾವು ಹೂಣಾರ್ ತಯಾರಿಸ್ಕೊಂಡಿದ್ವಲ್ಲ ಒಣಕೊಬ್ಬರಿ ಸಕ್ಕರೆ ಪುಡಿಯೆಲ್ಲ ಹಾಕ್ಕೊಂಡು ಆ ಹೂಣನ ಇದು ಒಳಗಡೆ ಹಾಕ್ಕೊಂಡು ನಾನು ಫಿಲ್ ಮಾಡ್ಕೋತೇನೆ ನೋಡಿ ಈ ರೀತಿ. ಒಳಗಡೆ ಫಿಲ್ ಮಾಡಿಬಿಟ್ಟು ಆ ಮುಚ್ಚಳ ಏನಿದೆ ಮುಚ್ಚಿದ್ರೆ ಆ ಮೋಲ್ಡ್ ಮುಚ್ಚಳ ಹಿಂಗೆ ಮುಚ್ಚಿದ್ರೆ ಟೈಟಾಗಿ ಇದು ಮಾಡಿದ್ರೆ ಈ ರೀತಿ ಅಂಟ್ಕೊಳ್ಳುತ್ತೆ ನೋಡಿ. ನೋಡಿ ಈಗ ಕರ್ಜಿಕಾಯಿ ಶೇಪ್ ಹೇಗೆ ಚೆನ್ನಾಗಿ ಬಂದಿದೆ ನೋಡಿ. ಇವಾಗ ಈ ರೀತಿ ನಾನು ಏನು ಲಟ್ಟಿಸ್ಕೊಂಡಿದ್ದೀನಲ್ಲ ಎಲ್ಲ ಹಿಟ್ಟನ್ನು ಕೂಡ ನಾವು ಈ ರೀತಿ ಫಿಲ್ ಮಾಡ್ಕೋಬೇಕಾಗತ್ತೆ. ಒಂದರಿಂದ 2 ಟೇಬಲ್ ಸ್ಪೂನ್ ಅಷ್ಟು ಹೂರಣ ಒಳಗಡೆ ಹಿಡಿಯಬಹುದು. ಆ ಮೋಲ್ಡ್ ಹೇಗಿರುತ್ತೆ ಅಗಲ ನೋಡ್ಕೊಂಡು ನೀವು ಹಿಟ್ಟನ್ನ ಹಾಕ್ಕೊಳ್ಳಿ, ಹೂರ್ಣನ ಹಾಕ್ಕೊಳ್ಳಿ. ನೋಡಿ ಈ ರೀತಿ ಆಗುತ್ತೆ. ಹೂರ್ಣನ ನೋಡ್ಕೊಂಡು ಹಾಕ್ಕೊಳ್ಳಿ, ತುಂಬಾನೇ ಜಾಸ್ತಿನೂ ಹಾಕೋಕ್ಕೋಗ್ಬೇಡಿ, ತುಂಬ ಕಮ್ಮಿನೂ ಹಾಕೋಕ್ಕೋಗ್ಬೇಡಿ. ತುಂಬ ಜಾಸ್ತಿ ಹಾಕಿದ್ರೆ ಅದು ಎಣ್ಣೆಲಿ ಹಾಕಿದ ತಕ್ಷಣ ಹೊಡ್ಕೊಂಡು ಬರೋ ಚಾನ್ಸಸ್ ಕೂಡ ಇರುತ್ತೆ. ತುಂಬ ಕಮ್ಮಿ ಹಾಕಿದ್ರೆ ಒಳಗಡೆ ಹೂರ್ಣ ಜಾಸ್ತಿ ಇಲ್ಲದೆ ಹೋದರೂ ಕೂಡ ಟೇಸ್ಟ್ಲೆಸ್ ಬರುತ್ತೆ. ಅದು ನೋಡ್ಕೊಂಡು ಮೀಡಿಯಮ್ ಆಗಿ ನಿಮ್ಮ ಗೊತ್ತಾಗುತ್ತೆ, ಅಂದಾಜು ಗೊತ್ತಾಗುತ್ತೆ, ನೋಡ್ಕೊಂಡು ಹಾಕ್ಕೋಬೋದು ನೀವು. ಅವಾಗ
ಈಗ ಹೇಗೆ ನಾನು ತಯಾರಿಸ್ಕೊಂಡಿದ್ದೀನಿ ಅದೇ ರೀತಿ ಎಲ್ಲ ನಾವು ಮಾಡ್ಕೊಂಡಿರೋ ಹಿಟ್ಟನ್ನ ಇದೇ ರೀತಿ ನಾವು ಹಿಟ್ಟನ್ನ ಲಟ್ಟಿಸ್ಕೊಂಡು ಈ ರೀತಿ ಮೋಲ್ಡಲ್ಲಿ ಹಾಕ್ಕೊಂಡು ಒಳಗಡೆ ಹೂಣನ ಹಾಕ್ಕೊಂಡು ಈ ರೀತಿ ಫಿಲ್ ಮಾಡ್ಕೋಬೇಕಾಗತ್ತೆ ನಾವು. ಇವಾಗ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ, ಎಣ್ಣೆ ಕಾಯಬೇಕು. ಎಣ್ಣೆ ಕಾದಮೇಲೆ ನಾನು ಏನು ಮಾಡ್ಕೊಂಡಿದ್ದೀನಿ, ಕರ್ಜಿಕಾಯಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ, ಇದನ್ನು ಎಣ್ಣೆ ಕಾದಮೇಲೆ ನಾನು ಈಗ ಎಣ್ಣೆಲಿ ಹಾಕ್ಕೊಂಡು ಕರ್ಕೋಬೇಕಾಗತ್ತೆ. ಇದನ್ನು ನೋಡಿ ಹೇಗೆ ಕರೀತಾ ಇದ್ದೀನಿ ನೋಡಿ, ಇವಾಗ ಹಾಕ್ಕೊಂಡು ಒಂದೊಂದೇ ಹಾಕ್ಕೊಂಡು ಕರೀತಾ ಇದ್ದೀನಿ. ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ, ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ತುಂಬ ಬೇಗ ಅದು ಕಲರ್ ತುಂಬ ಬೇಗ ಚೇಂಜ್ ಆಗೋಗುತ್ತೆ, ಅಷ್ಟು ಇದಾಗಲ್ಲ ಒಳಗಡೆ. ಆದಷ್ಟು ಕಮ್ಮಿ ಉರಿಲಿ ಇಟ್ಕೊಂಡು ಇಲ್ಲ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ. ಬಣ್ಣ ಕೂಡ ತುಂಬ ಚೆನ್ನಾಗಿ ಬರುತ್ತೆ, ಗೋಲ್ಡನ್ ಬ್ರೌನ್ ಆಗಿ ಕ್ರಿಸ್ಪಿನೆಸ್ಸು ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಒಂದೊಂದಾಗಿ ತಿರುವಿ ಹಾಕೋಬೇಕಾಗುತ್ತೆ ಈ ರೀತಿ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿ ಗಂಟ ನಾವು ಇದನ್ನು ಕರೆದುಕೊಳ್ಳೋಣ. ತಿರುವಿ ಹಾಕಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ತಿರುವಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಒಳಗಡೆ ಅದು ಬಿಟ್ಕೊಂಡು ಹೂಳ್ನ ಏನಿದೆ ಅದು ಬಿಟ್ಕೊಂಡು ಬರೋ ಚಾನ್ಸಸ್ ಇರುತ್ತೆ. ಆದಷ್ಟು ನೋಡಿಕೊಂಡು ಕರೆದುಕೊಳ್ಳಿ. ನೋಡಿ ಹೇಗೆ ಬಣ್ಣ ಚೇಂಜ್ ಆಗ್ತಿದೆ ನೋಡಿ, ಈ ರೀತಿ ಆಗಬೇಕಾಗುತ್ತೆ ಒಂದೊಂದು ಕೂಡ. ನೋಡಿ ಕರ್ಜಿಕಾಯಿ ಕೂಡ ಹೇಗೆ ಉಪ್ತದೆ ನೋಡಿ, ಈ ಪುರಿ ಹೇಗೆ ಹುಬ್ಬುತ್ತೆ ಆ ರೀತಿ ಹುಬ್ಬುತ್ತದೆ ನೋಡಿ. ಈ ರೀತಿ ಹುಬ್ಬೋದ್ರಿಂದ ಅದು ಗೊತ್ತಾಗುತ್ತೆ ಅದಕ್ಕೆ ಕ್ರಿಸ್ಪಿನೆಸ್ ಹೇಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ ಈಗ ಅದಕ್ಕೆ ಬಂದಿದೆ ಆಗಿದೆ, ಇವಾಗ ಒಂದೊಂದಾಗಿ ತೆಗೆದಿಟ್ಕೊಳ್ಳೋಣ. ಇನ್ನೇನು ಶ್ರಾವಣ ಮಾಸ ಬರ್ತಾ ಇದೆ, ಶ್ರಾವಣ ಮಾಸದಲ್ಲಿ ಕೃಷ್ಣ ಜನ್ಮಾಷ್ಟಮಿಗಾಗಿರ್ಬೋದು ಇಲ್ಲಾಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕಾಗಿರ್ಬೋದು ಇಲ್ಲ ಮುಂದೆ ಬರೋಂಥ ಗಣೇಶ ಹಬ್ಬಕ್ಕಾಗಿರ್ಬೋದು ತಟ್ಟೆ ಜೋಡಿಸೋಕ್ಕೆ ತಿಂಡಿಗಳು ಕರೆದಿದ್ದಿರೋ ತಿಂಡಿಗಳೆಲ್ಲ ತಟ್ಟೆ ಜೋಡ್ಸೋಕ್ಕೆ ಬೇಕಾಗುತ್ತೆ. ಆವಾಗ ಈ ರೀತಿ ಕರ್ಜಿಕಾಯಿ ಮಾಡಿ ನೀವು ತಟ್ಟೆನ ಜೋಡಿಸ್ಬೋದು, ನೈವೇದ್ಯಕ್ಕೆ ಕೂಡ ಇಡ್ಬೋದು. ನೋಡಿ ಈಗ ರೆಡಿಯಾಗಿದೆ ಕರ್ಜಿಕಾಯಿ. ನೋಡೋಕ್ಕೆ ಶೇಪ್ ಕೂಡ ತುಂಬ ಚೆನ್ನಾಗಿದೆ, ಗರಿ ಗರಿಯಾಗಿದೆ. ರುಚಿಯಾಗಿ ಸುಲಭವಾಗಿ ಮನೆಯಲ್ಲೇ ಈ ರೀತಿ ಕರ್ಜಿಕಾಯಿನ ನೀವು ಮಾಡ್ಬೋದು.
ಹುಳಿ ರೀತಿ ರೆಡಿಯಾಗಿದೆ ಕರ್ಜಿಕಾಯಿ, ರುಚಿಕರವಾಗಿರೋಂಥ, ನೋಡೋಕ್ಕೂ ಚೆನ್ನಾಗಿದೆ, ಗರ್ಗರಿಯಾಗಿ ಬಣ್ಣ ಕೂಡ ಚೆನ್ನಾಗಿ ಬಂದಿದೆ. ನೀವು ನಿಮ್ಮನೆಯಲ್ಲಿ ಮುಂದೆ ಬರೋವಂಥ ಶ್ರಾವಣ ಮಾಸದೆಲ್ಲ ಹಬ್ಬಗಳಿಗೂ ಈ ರೀತಿ ಕರ್ಜಿಕಾಯಿ ಮಾಡಿ ನೈವೇದ್ಯಕ್ಕೆ ಇಡ್ಬೋದು. ನೋಡಿ ಈಗ ನಾನು ಇದನ್ನು ಮುರಿದು ತೋರಿಸ್ತಾ ಇದ್ದೀನಿ. ನೋಡಿ ಒಳಗಡೆ ಫಿಲ್ಲಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದೆ. ನೋಡಿ ಒಳಗಡೆ ಫಿಲ್ಲಿಂಗ್ ಕೂಡ ಎಷ್ಟು ಚೆನ್ನಾಗಿದೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಕಮೆಂಟ್ ಮಾಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಪ್ರೆಸ್ ಮಾಡೋದು ಮರಿಬೇಡಿ. ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಬರ್ತಾ ಹೋಗುತ್ತೆ. ನಮಸ್ಕಾರ ವೀಕ್ಷಕರೇ.